ಎಲ್ರಿಗೂ ನಮಸ್ಕಾರ. ನಾನು ನಿಮ್ಗೆ ಹಿಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟ ಹಾಗೆ ಬೇಯಿಸದೇ ಇರುವಂತಹ ಆಹಾರ ನಮಗೆ ಉತ್ತಮಾನ ಅಥವಾ ಬೇಯಿಸಿರುವಂತಹ ಆಹಾರ ನಮಗೆ ಉತ್ತಮಾನ ಅಂತ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ನೀವು ಸಾಮಾನ್ಯವಾಗಿ ನೋಡಿರ್ಬೋದು, ನಮ್ಗೆ ಮಸಾಲೆ ಭರಿತ ಆಹಾರ ಸ್ವಲ್ಪ ಜಾಸ್ತಿನೇ ಇಷ್ಟ ಆಗತ್ತೆ. ಯಾಕಂದ್ರೆ ಆ ಕಲ್ಚರ್ನ ನಾವು ತಲೆಮಾರುಗಳಿಂದ ನೋಡ್ಕೊಂಡು ಬಂದಿದ್ದೀವಿ. ಅಂದ್ರೆ ಮನುಷ್ಯರು ಕುಕ್ಕಿಂಗ್ ಬಂದ ಮೇಲೆ ನ್ಯಾಚುರಲ್ ಆಗ್ಲಿಲ್ಲ ಅಂತ ರಾ ಫುಡ್ ಮತ್ತು ಕುಕ್ಡ್ ಫುಡ್ ಮೇಲೆ ಒಂದು ಪುಸ್ತಕ ಕೂಡ ಇದೆ. ಅದನ್ನ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ, ಅದನ್ನ ಕೂಡ ನೀವು ರೆಫರ್ ಮಾಡಿ ಓದ್ಕೋಬಹುದು. ಈ ಬುಕ್ ನಲ್ಲಿ ಕೊಟ್ಟಿದ್ದಾರೆ, ನಾವು ನಾಗರಿಕತೆ ಬಂದ ಮೇಲೆ ನ್ಯಾಚುರಲ್ ಆಗ್ಲಿಲ್ಲ ಕಲ್ಚರಲ್ ಆಗ್ಬಿಟ್ವಿ ಅಂತ. ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಯೂಶ್ವಲಿ ಈಗ ನಮ್ಮಅಮ್ಮ ಅವರ ಅಮ್ಮ ಹೇಳ್ಕೊಟ್ಟಿದ್ದ ಅಡಿಗೆನ ತಯಾರಿಸ್ತಾರೆ, ಈಗ ನಾವು ನಮ್ಮ ತಾಯಂದ್ರು ಹೇಳ್ಕೊತಿರೋ ಅಡಿಗೆನ ಮಾಡ್ತೀವಿ. ಇದು ಒಂದು ಕಲ್ಚರ್ ಆಗಿ ಬೆಳ್ಕೊಂಡ್ ಬಂದ್ಬಿಟ್ಟಿದೆ. ನಾವು ನ್ಯಾಚುರಲ್ ಆಗಿರೋದನ್ನ ಯಾವತ್ತೋ ಬಿಟ್ಬಿಟ್ಟಿದೀವಿ. ಫುಡ್ ಎಕ್ಸ್ಪರ್ಟ್ಸ್ ಹೇಳೋದೇನಂದ್ರೆ, ನಮ್ಮ ದಿನನಿತ್ಯದ ಫುಡ್ ಪ್ಲಾನ್ ಅಲ್ಲಿ ಅಟ್ಲೀಸ್ಟ್ ಅರ್ಧ ಆದ್ರೂ ಬೇಯಿಸದೆ ಇರುವಂತಹ ಆಹಾರ ಇರಬೇಕು ಅಂತ. ಫಾರ್ ಎಕ್ಸಾಂಪಲ್ ನೀವು ಜಾಪನೀಸ್ ನ ನೋಡಬಹುದು, ಅವರು ರಾ ಫುಡ್ ಅನ್ನೇ ಜಾಸ್ತಿ ಉಪಯೋಗಿಸ್ತಾರೆ. ನೀವು ಕೇಳಿರ್ಬೋದು ಅವರು ಹಸಿ ಮೀನನ್ನ ಹಾಗೆ ತಿಂತಾರೆ ಅಂತ. ಬಟ್ ನಮ್ಮ ಕಲ್ಚರ್ಗೆ ಅದನ್ನ ಕಂಪೇರ್ ಮಾಡ್ಕೊಂಡ್ರೆ ನಮ್ಗೆ ಒಂಥರ ಯಪ್ಪ ಏನು ಇದು ಹಸಿ ಮೀನೆಲ್ಲ ತಿಂತಾರಲ್ಲ ಅಂತ. ಬಟ್ ಆದ್ರೆ ಅದು ಅವರ ಕಲ್ಚರು, ಅದನ್ನೆಲ್ಲ ನಾವೀಗ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಅಳವಡಿಸ್ಕೊಳಕಂತೂ ಸಾಧ್ಯನೇ ಇಲ್ಲ. ಹಾಗೆ ನಾವು ಓವರ್ ಕುಕ್ಡ್ ಫುಡ್ ಕೂಡ ಜಾಸ್ತಿ ತಿಂತೀವಿ. ಓವರ್ ಆಗಿ ಕುಕ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸಿ 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 ಆಮೇಲೆ ನಾವು ಅದನ್ನ ತಿಂತೀವಿ. ಇದರಿಂದ ಆ ಒಂದು ಪದಾರ್ಥದಲ್ಲಿ ಇರುವ ಸಾರಾಂಶ ಹಾಗೆ ನಾರಿನ ಅಂಶ ನಮ್ಮ ದೇಹಕ್ಕೆ ಒಳಗೂಡೋದಿಲ್ಲ. ಒಂದೊಂದ್ ಕಡೆ ಹೇಳ್ತಾರೆ ಕುಕಿಂಗ್ ಇಸ್ ದ ಡಾನ್ ಆಫ್ ಸಿವಿಲೈಸೇಷನ್ ಅಂತ. ಕುಕಿಂಗ್ ಬಂದ ಮೇಲೇನೆ ಬ್ರೈನ್ ಎನ್ಲಾರ್ಜ್ ಆಯ್ತು ಅಂತ ಕೂಡ ಹೇಳ್ತಾರೆ. ಫುಡ್ ಎಕ್ಸ್ಪರ್ಟ್ಸ್ ಹೇಳೋದೇನಂದ್ರೆ, ಕುಕ್ಡ್ ಫುಡ್ ತಿನ್ಲೇಬಾರ್ದು ಅಂತ ಅಲ್ಲ, ತಿನ್ಬೇಕು ಬಟ್ ಓವರ್ ಆಗಿ ಕುಕ್ ಮಾಡಬಾರ್ದು. ಅದಕ್ಕೆ ಜಾಸ್ತಿ ಮಸಾಲೆಗಳನ್ನ ಹಾಕಿ ಅದು ಇದು ಏನೇನೋ ಪೌಡರ್ಸ್ ನ ಮಿಕ್ಸ್ ಮಾಡಿ ಇಂಥದನ್ನ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನೀವು ಮಸಾಲ ಪೀನಟ್ಸು ಮಸಾಲ ಕಡಲೆ ಬೀಜ ಎಲ್ಲ ಸಿಗತ್ ನೋಡಿ ಹೊರಗಡೆ, ಅದು ಆಮೇಲೆ ಕಾಂಗ್ರೆಸ್ ಕಡಲೆ ಬೀಜ ಅಂತ ನೀವು ಕೇಳಿರ್ಬೋದು. ಹಾಗೆ ಈ ಪಿಸ್ತಾ ಇದಕ್ಕೆಲ್ಲಾನು ಮಸಾಲೆ ಆ್ಯಡ್ ಮಾಡಿಬಿಟ್ಟು ಮಾರ್ತಾರೆ. ಇದನ್ನೆಲ್ಲ ತಿನ್ನೋದ್ರಿಂದ ಏನು ಪ್ರಯೋಜನ ಇಲ್ಲ. ನೀವು ಇದನ್ನೆಲ್ಲ ರಾ ಆಗಿ ತಿನ್ನೋದ್ರಿಂದ ನಿಮ್ಮ ಆರೋಗ್ಯ ತುಂಬಾನೇ ಉತ್ತಮವಾಗತ್ತೆ. ಡ್ರೈ ಫ್ರೂಟ್ಸ್ಗಂತೂ ನೀವು ಯಾವುದೇ ರೀತಿ ಮಸಾಲೆ ಆ್ಯಡ್ ಮಾಡೋದಂತೂ ಬೇಕಾಗೇ ಇಲ್ಲ. ನೀವು ಸಾಮಾನ್ಯವಾಗಿ ನೋಡಿರಬಹುದು ಈ ಸೀಬೆ ಹಣ್ಣು, ವಾಟರ್ ಮೆಲನ್, ಕರ್ಬೂಜ, ಹಾಗೆ ಈ ಪೈನಾಪಲ್ ಕೂಡ ಖಾರ ಉಪ್ಪು ಹಾಕೊಂಡು ತಿಂತಾರೆ. ಆಕ್ಚುಲಿ ಇದಕ್ಕೆಲ್ಲ ಈ ಒಂದು ಮಸಾಲೆ ಭರಿತ ಬೇಕಾಗೋದೇ ಇಲ್ಲ. ಯಾಕಂದ್ರೆ ನ್ಯಾಚುರಲ್ ಆಗಿ ನಿಮ್ಗೆ ಸಿಗ್ಬೇಕಾದ ಇದರ ಅಂಶ ನಾರಿನಂಶ ಎಲ್ಲ ಬಾಡಿಗೆ ಸೇರ್ಬೇಕು. ಆದ್ರಿಂದ ನೀವು ಇದನ್ನ ರಾ ಆಗಿ ತಿನ್ನೋದು ತುಂಬಾನೇ ಉತ್ತಮ. ಕೊನೆಯದಾಗಿ ಹೇಳೋದೇನಂದ್ರೆ, ನಮ್ಮ ದಿನನಿತ್ಯದ ಆಹಾರ ಪದ್ಧತಿಯಲ್ಲಿ ಅರ್ಧ ಆದ್ರೂ ಬೇಯಿಸದೆ ಇರುವಂತಹ ಆಹಾರವನ್ನ ಸೇವಿಸೋದ್ರಿಂದ ನಮ್ಮ ಆರೋಗ್ಯ ತುಂಬಾನೇ ಉತ್ತಮವಾಗತ್ತೆ. ಬೇಯಿಸದೆ ಇರುವಂತಹ ಆಹಾರ ಅಂದ್ರೆ ಕ್ಯಾರೆಟ್ ತಿನ್ಬಹುದು, ಬೀನ್ಸು, ಬೀಟ್ರೂಟ್, ಗೆಡ್ಡೆಕೋಸು, ಗೆಣಸು, ಸೌತೆಕಾಯಿ, ಸೊಪ್ಪುಗಳನ್ನ ಕೂಡ ನೀವು ಬೇಯಿಸದೇನೆ ತಿನ್ಬಹುದು. ಉತ್ತರ ಕರ್ನಾಟಕ ಸೈಡ್ ಅಲ್ಲಿ ನೀವು ನೋಡಬಹುದು ಅವರು ಊಟದ ಜೊತೆಗೆ ಹಸಿ ಸೊಪ್ಪನ್ನ ತಿಂತಾರೆ, ಅದು ಅವರ ಪದ್ಧತಿ. ಇನ್ನ ಹಣ್ಣುಗಳು ಎಲ್ಲಾ ತರಹದ ಹಣ್ಣುಗಳನ್ನ ತಿನ್ಬಹುದು. ಎಂತೆಂತ ಹಣ್ಣುಗಳಿವೆ ಇದಿಷ್ಟನ್ನೂ ನೀವು ಬೇಯಿಸದೇನೆ ಆರಾಮಾಗಿ ತಿನ್ಬಹುದು. ಅಂಡ್ ಲಾಸ್ಟ್ಗೆ ಡ್ರೈ ಫ್ರೂಟ್ಸು, ಒಣದ್ರಾಕ್ಷಿ, ಅಂಜೂರ, ಖರ್ಜೂರ, ಹಾಗೆ ಚೆರ್ರಿ ಅಂತ ಸಿಗತ್ತೆ ಅದು, ಗೋಡಂಬಿ, ಬಾದಾಮಿ, ಹಾಗೆ ಪಿಸ್ತಾ, ವಾಲ್ನಟ್ಸ್, ಪಂಪ್ಕಿನ್ ಸೀಡ್ಸ್, ಹಾಗೆ ಸನ್ಫ್ಲವರ್ ಸೀಡ್ಸ್, ಎಷ್ಟೊಂದು ತರಹದ ರಾ ಫುಡ್ ನಿಮಗೆ ಸಿಗತ್ತೆ. ಇದನ್ನೆಲ್ಲ ನೀವು ದಿನನಿತ್ಯ ಒಂದು ಸ್ವಲ್ಪ ಆದರೂ ಸೇವಿಸೋದ್ರಿಂದ ನಿಮ್ಮ ಜೀವನ ಶೈಲಿ ಖಂಡಿತವಾಗಿ ಉತ್ತಮವಾಗಿ ಬದಲಾಗತ್ತೆ. ಮತ್ತೊಂದು ಪ್ರಶ್ನೆಯೊಂದಿಗೆ ಆಹಾರ ಪದ್ಧತಿಯ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ.